2023 ಕ್ಕೆ ಜೆಡಿಎಸ್ ಅಧಿಕಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸ. ಬೆಂಗಳೂರು ಪೀಣ್ಯದಾಸರಹಳ್ಳಿ 2023 ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕ ಸ್ಥಾನ ಪಡೆದು ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವರ ಮೂಲೆಯಾದ ಲಕ್ಷ್ಮೀಪುರದಿಂದ ಕಮಗೊಂಡನಹಳ್ಳಿ ಚಿಕ್ಕಬಾಣಾವರ ಬಾಗಲಗುಂಟೆ ಪೀಣ್ಯ ಕೈಗಾರಿಕಾ ಪ್ರದೇಶ ಗಣಪತಿ ನಗರ ರಾಜಗೋಪಾಲ ನಗರ ಮುಖ್ಯ ರಸ್ತೆ ಹೆಗ್ಗನಹಳ್ಳಿ ಸುಂಕದಕಟ್ಟೆವರೆಗೆ ನೇತೃತ್ವದ ಶಾಸಕ ಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ ಪಂಚರತ್ನ ರಥಯಾತ್ರೆ ಸಂಚರಿಸುವ ಮೂಲಕ ರಸ್ತೆಯಲ್ಲಿ ಹೆಗ್ಗನಹಳ್ಳಿ ಬ್ಲಾಕ್ ಜೆಡಿಎಸ್ ಅಧ್ಯಕ್ಷ ಎಚ್ ಜಿ ಸುರೇಶ್ ಅವರ ಜೆಡಿಎಸ್ ಕಾರ್ಯಾಲಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಉದ್ಘಾಟನೆ ಮಾಡಿ ಸಹಸ್ರಾರು ಸಂಖ್ಯೆಯ ಜನರನ್ನು ಉದ್ದೇಶಿಸಿ ಮಾತನಾಡಿದವರು. ಇಲ್ಲಿ ನೆರೆದಿರುವ ಜನರು ನೋಡಿದರೆ ಜೆಡಿಎಸ್ ಮತ್ತು ಶಾಸಕ ಆರ್ ಮಂಜುನಾಥ್ ಅವರ ಮೇಲೆ ಜನರಿಟ್ಟಿರುವ ನಂಬಿಕೆ ವಿಶ್ವಾಸ ಎಷ್ಟಿದೆ ಎನ್ನುವುದು ಗೊತ್ತಾಗ್ತದೆ. ಹಾಗೆಯೇ ಜೆಡಿಎಸ್ 2023 ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು. ಜೆಡಿಎಸ್ ಪಕ್ಷದ ಸರ್ಕಾರ ರಚನೆಯಾದರೆ ರೈತರ ಹಾಗೂ ಮಹಿಳೆಯರ ಸ್ತ್ರೀ ಶಕ್ತಿ ಗುಂಪುಗಳ ಸಾಲ ಮನ್ನಾ ಮಾಡಲಾಗುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೈಟೆಕ್ ಆಸ್ಪತ್ರೆ, ಉಚಿತ ಶಿಕ್ಷಣ ಸೇರಿದಂತೆ ಅನೇಕ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿರುವ ದಾಸರಹಳ್ಳಿ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆಯು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಬೆಂಗಳೂರು ನಗರದಂತಹ ಪ್ರದೇಶದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲಿ ಅದಕ್ಕೋಸ್ಕರವಾಗಿ ಪ್ರತಿ ಬಡಾವಣೆಯಲ್ಲಿ ನಿಮ್ಮ ಕುಟುಂಬದ ಮಕ್ಕಳು ನೀವು ಸಾಲಗಾರರಾಗಿದೆ. ಶಿಕ್ಷಣಕ್ಕೋಸ್ಕರವಾಗಿ ಉಚಿತವಾಗಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ನಿಮ್ಮ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ಅತ್ಯಾಧುನಿಕವಾಗಿ ತರಿಸಿ ಖಾಸಗಿ ಶಾಲೆಗಳ ಮಟ್ಟಕ್ಕೆ ನಿಮ್ಮ ಮುಂದೆ ಮುಂದುವರಿ ಒಂದು ಹೆಜ್ಜೆ ಇವತ್ತು ಉತ್ತಮವಂತ ಶಿಕ್ಷಣವನ್ನು ನಿಮ್ಮ ಕುಟುಂಬದ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಈ ಪಂಚರತ್ನ ಕಾರ್ಯಕ್ರಮದ ಮೊದಲನೇ ಯೋಜನೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಉತ್ತಮವಾದಂತಹ ಆಸ್ಪತ್ರೆಗಳ ಉಚಿತವಾದಂತಹ 24 ಗಂಟೆಯು ಆರೋಗ್ಯ ಸೇವೆ ದೊರಕತಕ್ಕಂಥದ್ದು ಮತ್ತು ಬೆಂಗಳೂರು ನಗರದ 4 ಭಾಗದಲ್ಲಿ ಇವತ್ತು ಅತ್ಯಾಧುನಿಕವಂತಹ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲು ಇವತ್ತು ಯಾವುದೇ ರೀತಿಯ ಕಾಯಿಲೆಗಳು ಬರಲಿ ರಾಜ್ಯದ ಬಿಪಿಎಲ್ ಕಾರ್ಡ್ ಇರ್ತಕ್ಕಂಥ ಎಲ್ಲ ಕುಟುಂಬಕ್ಕೂ ಸರ್ಕಾರ ವಿಮಾ ಯೋಜನೆಯನ್ನು ತಂದು ಅದು 20 ಲಕ್ಷ 30 ಲಕ್ಷ ಕಾಯಿಲೆ ಇರಲಿ ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕಟ್ಟಬೇಕು. ನೀವು ಕಾಯಿಲೆ ಆದಂತಹ ಸಂದರ್ಭದಲ್ಲಿ ಹಣ ಇಲ್ಲದೆ ಹಲವಾರು ಕುಟುಂಬದಲ್ಲಿ ನೀವು ಕೊಡ್ತಕ್ಕಂಥ ನೋವುಗಳನ್ನ ಗಮನಿಸಿದ್ದೇನೆ. ಅದಕ್ಕೋಸ್ಕರ ಕಾರ್ಯಕ್ರಮ ಮತ್ತು ನಮ್ಮ ಯುವಕರಿಗೆ ಇವತ್ತು ಯುವಕರಿಗೆ ಪ್ರತಿ ಕುಟುಂಬದ ಯುವಕರಿಗೆ ಉದ್ಯೋಗದ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ಅದಕ್ಕೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ರೈತರ ಕಾರ್ಯಕ್ರಮದ ಬಗ್ಗೆ ಬಹುಶಃ ಹಲವಾರು ಜನ ನೀವು ನಮ್ಮ ತುಮಕೂರು ರಾಮನಗರ ಜಿಲ್ಲೆ ಈ ಕಡೆ ಹೊಸಕೋಟೆ ಭಾಗದಿಂದ ಒಂದು ಹೆಸರು ಆದರೆ ರೈತರ ಬಗ್ಗೆ ಇನ್ನೂ ಮಾತಾಡ ಮನೆಯಲ್ಲಿ ಇರತಕ್ಕಂಥದ್ದು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಪ್ರಮುಖ ನನಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಾಗ ನನಗೆ ಶಕ್ತಿ ತುಂಬಿದಂಥ ಭಾಗ ಇದು ಕಮ್ಮಗೊಂಡಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥ ಕಂಬಳ್ಳಿ ಭಾಗದ ಜನರಿಗೆ ನಾನು ಮನೆಯಲ್ಲಿ ಮಾತಾಡಿದ್ದು ಇವತ್ತು ಒಂದು ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತಕ್ಕಂಥದ್ದು ನನ್ನ ಕನಸೇನಿದೆ. ಅದಕ್ಕೆ ಕಾರಣ ಪ್ರತಿನಿತ್ಯ ನನ್ನ ಮನೆಗೆ ಬರತಕ್ಕಂಥ ಹಲವಾರು ಬಡ ಕುಟುಂಬದ ತಾಯಂದಿರು ಅವರ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಾಲವನ್ನು ಮಾಡಿಕೊಳ್ಳೋದು ಅವರ ಕುಟುಂಬದಲ್ಲಿ ಕಾಯಿಲೆಗಳಿಗೆ ಒಳಗಾದಾಗ 15-20 ಲಕ್ಷ ರೂಪಾಯಿಗಳನ್ನು ಅದು ಹೊಂದಿಸಲಿಕ್ಕಾಗದೆ ಇವತ್ತು ಸಾಲಗಾರರಾಗ್ತಕ್ಕಂಥದ್ದು ಇವತ್ತು ಯುವಕರಿಗೆ ಮಕ್ಕಳಿಗೆ ಉದ್ಯೋಗ ಇದ್ದರೆ ಕುಟುಂಬದಲ್ಲಿ. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದಾನಪ್ಪ, ಕ್ಷೇತ್ರದ ಅಧ್ಯಕ್ಷ ಮುನಿಸ್ವಾಮಿ, ಬಿಎನ್ ಜಗದೀಶ್, ಕಾರ್ಯಾಧ್ಯಕ್ಷ ಎಂ ಮುನೇಗೌಡರು, ಉಸ್ತುವಾರಿ ವೆಂಕಟೇಶ್, ದೇವೇಗೌಡರು, ರಾಜ್ಯ ಜೆಡಿಎಸ್ ವಕ್ತಾರ ಚರಣ್ ಗೌಡ್ರು, ನರಸಿಂಹಮೂರ್ತಿ, ಜಯರಾಮ್ ನರಸಿಂಹ, ಎಚ್ ಜಿ ಸುರೇಶ್, ಆರ್ ಕುಮಾರ್, ಡಾಕ್ಟರ್ ರುದ್ರೇಗೌಡರು, ಕೆಂಪ ಹೋಬಳಯ್ಯ ಮುಂತಾದವರು ಭಾಗವಹಿಸಿದರು.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.